ಆತ್ಮೀಯ ವಿದ್ಯಾರ್ಥಿಗಳೇ ನನ್ನ ಹೆಸರು ಶ್ರೀನಿವಾಸ್ ಪ್ರಸಾದ್ ಸಹ ಶಿಕ್ಷಕರು ಸಂತ ಜೋಸೆಫರ ಇಂಡಿಯನ್ ಪ್ರೌಢಶಾಲೆಯಲ್ಲಿ ಸಮಾಜ ವಿಜ್ಞಾನದ ಶಿಕ್ಷಕರಾಗಿ ನಾನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಈ ದಿನ ಸಮಾಜ ವಿಜ್ಞಾನದ ಒಂದು ಪಾಠವನ್ನು ನಾನು ನಿಮಗೆ ಮಾಡಲಿಕ್ಕೆ ಬಂದಿದ್ದೇನೆ ಆ ಪಾಠದ ಹೆಸರನ್ನು ಹೇಳೋದಕ್ಕೆ ಮುಂಚೆ ಒಂದು ಸಣ್ಣ ಚಟುವಟಿಕೆಯನ್ನು ಮಾಡಿ ಆ ಪಾಠಕ್ಕೆ ನಾವು ಪ್ರವೇಶ ಕೊಡೋಣವಾ ಹಾಗಾದರೆ ನಿಮ್ಮ ಸಮಾಜ ವಿಜ್ಞಾನದ ಪಠ್ಯಪುಸ್ತಕ ಒಂದು ನೋಟ್ಬುಕ್ ಒಂದು ಪೆನ್ನನ್ನು ನೀವು ಇಟ್ಕೊಂಡಿದ್ದೀರಾ ಅಲ್ವಾ ಹಾಗಾದರೆ ನಾನು ಈಗ ತೋರಿಸುವ ಚಿತ್ರವನ್ನು ನೀವು ಅಬ್ಸರ್ವ್ ಮಾಡಿ ಈ ಚಿತ್ರದಲ್ಲಿ ಕೆಲವೊಂದು ವಸ್ತುಗಳನ್ನು ನೀವು ನೋಡ್ತಾ ಇದ್ದೀರಿ ಶಂಕ ಇದೆ ಹಸು ಮತ್ತು ವಿಶೇಷ ರೀತಿಯ ಕಲ್ಲುಗಳು ಇದೆ ಬುರುಡೆ ಮಣಿಗಳು ಈ ಎಲ್ಲವನ್ನು ನೀವು ನೋಡ್ತಾ ಇದ್ದೀರಿ ಅಲ್ವಾ ಹಕ್ಕಿಯ ಒಂದು ರೆಕ್ಕೆ ಪೊಕ್ಕಗಳನ್ನು ಸಹ ನೀವು ನೋಡ್ತಾ ಇದ್ದೀರಿ ಇದನ್ನು ನೋಡಿದ ಮೇಲೆ ನಾನು ನಿಮಗೆ ಇನ್ನೊಂದು ಚಿತ್ರವನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಇಲ್ಲಿ ನೋಡಿ ಈ ಚಿತ್ರವನ್ನು ನೀವು ಗಮನಿಸಿ ಜನರು ಏನು ಮಾಡ್ತಾ ಇದ್ದಾರೆ ವಸ್ತುಗಳನ್ನು ವಿನಿಮಯ ಮಾಡಿಕೊಳ್ತಾ ಇದ್ದಾರೆ ಎಲ್ಲರೂ ಒಂದಲ್ಲ ಒಂದು ವಸ್ತುಗಳನ್ನು ಕೊಟ್ಟು ಬೇರೊಂದು ವಸ್ತುವನ್ನು ಪಡೆದುಕೊಳ್ತಾ ಇದ್ದಾರೆ ಈ ಚಿತ್ರವನ್ನು ನೀವು ನೋಡಿದಿರಿ ಅಲ್ವಾ ಇಲ್ಲಿ ನೋಡಿ ಇಲ್ಲೂ ಅಷ್ಟೇ ಟೊಮೊಟೊ ಹಣ್ಣಿಗೆ ಬದಲಾಗಿ ಬೇರೆ ಒಂದು ಧಾನ್ಯವನ್ನು ಅಲ್ಲಿ ಸ್ವೀಕರಿಸ್ತಾ ಇದ್ದಾರೆ ಈ ಚಿತ್ರವನ್ನು ನೋಡಿದ್ರಲ್ವಾ ಇಲ್ಲೂ ಅಷ್ಟೇ ಈ ಚಿತ್ರದಲ್ಲೂ ಸಹ ನೀವು ನೋಡಿ ಇಬ್ಬರು ವ್ಯಕ್ತಿಗಳು ಕೆಲವೊಂದು ವಸ್ತುಗಳನ್ನು ವಿನಿಮಯ ಮಾಡಿಕೊಳ್ತಾ ಇದ್ದಾರೆ ಹಾಗಾದರೆ ಈ ವಿನಿಮಯ ಪದ್ಧತಿ ವಸ್ತುವಿನ ವಿನಿಮಯ ಪದ್ಧತಿ ಜಾರಿಗೆ ಇತ್ತು ಅಂತಂದರೆ ಅಲ್ಲಿ ಯಾವುದೋ ಒಂದು ವಸ್ತುವಿನ ಲಭ್ಯತೆ ಇಲ್ಲದೆ ಇರೋದು ಕಾಣುತ್ತೆ ಅಲ್ವಾ ಹಾಗಾದರೆ ನನ್ನ ಪ್ರಶ್ನೆ ಏನು ಗೊತ್ತಾ ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನು ಪರಿಹರಿಸಿ ವ್ಯವಹಾರ ಸುಗಮಗೊಳಿಸಲು ನಾವು ಕಂಡುಕೊಂಡಿರುವಂತಹ ಪರಿಹಾರ ಏನು ಅಂತ ನೀವು ಹೇಳಬಹುದಾ ನೋಡಿ ಹಾಗಾದರೆ ಆ ಪರಿಹಾರ ಏನು ನಿಮ್ಮೆಲ್ಲರಿಗೂ ಗೊತ್ತಾಯ್ತಾ ಈ ಸಾಟಿ ವಿನಿಮಯ ಪದ್ಧತಿಯಲ್ಲಿ ಹಲವಾರು ದೋಷಗಳು ಇದ್ದವು ನೀವು ಬಹಳಷ್ಟು ಚಿತ್ರಗಳನ್ನು ನೀವು ನೋಡಿದ್ರಿ ಅಲ್ಲಿ ವ್ಯಕ್ತಿಗಳು ವಸ್ತುಗಳನ್ನು ಕೊಂಡು ವಸ್ತುಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ತಾ ಇದ್ರು ಇದನ್ನು ನಾವು ಸಾಟಿ ವಿನಿಮಯ ಪದ್ಧತಿಯಿಂದ ಕರಿತೀವಿ ಈ ಸಾಟಿ ವಿನಿಮಯ ಪದ್ಧತಿಯಲ್ಲಿ ಹಲವಾರು ದೋಷಗಳು ಇದ್ವು ಆ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಒಂದು ವಸ್ತುವಿನ ಆವಿಷ್ಕಾರವಾಯಿತು ಅದು ಯಾವುದು ಅಂತ ನೀವು ಹೇಳಬಹುದಾ ಅದೇ ಹಣ ವಿದ್ಯಾರ್ಥಿ ಮಿತ್ರರೇ ಇಂದು ಹಣದ ಬಗ್ಗೆ ನಾವು ತಿಳ್ಕೊಳ್ಳೋಣ ಅರ್ಥಶಾಸ್ತ್ರದ ಮೂರನೇ ಅಧ್ಯಾಯವಾದಂತಹ ಹಣ ಮತ್ತು ಸಾಲ ಅಂತಕ್ಕಂಥ ಈ ಒಂದು ಪಾಠದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಈ ಒಂದು ಪಾಠದಲ್ಲಿ ನಾನು ಹಲವಾರು ವಿಚಾರಗಳನ್ನು ನಿಮಗೆ ಹೇಳಲಿಕ್ಕಿದೆ ಇಂದಿನ ತರಗತಿಯಲ್ಲಿ ಈ ಪಾಠದ ಮೊದಲನೇ ಭಾಗವಾದಂತಹ ಹಣದ ಬಗ್ಗೆ ನಾನು ನಿಮಗೆ ಕೆಲವೊಂದು ಮಾಹಿತಿಗಳನ್ನು ಹೇಳ್ಕೊಡ್ತಾ ಇದ್ದೇನೆ ನಂತರ ಇನ್ನೊಂದು ತರಗತಿಯಲ್ಲಿ ಈ ಪಾಠದ ಮುಂದುವರಿದ ಭಾಗವಾದಂತಹ ಸಾಲದ ಬಗ್ಗೆ ಬ್ಯಾಂಕಿನ ಬಗ್ಗೆ ಅಥವಾ ಆರ್ ಬಿ ಐ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ಕಲಿತುಕೊಳ್ತಾ ಇದ್ದೇವೆ ವಿದ್ಯಾರ್ಥಿ ಮಿತ್ರರೇ ಇಂದು ಈ ಪಾಠದ ಮೊದಲನೇ ಭಾಗದ ಬಗ್ಗೆ ತಿಳಿದುಕೊಳ್ಳೋಣ ಹಾಗಾದರೆ ಈ ಪಾಠದಲ್ಲಿ ನಾವು ಏನೆಲ್ಲ ಓದ್ತೀವಿ ನೋಡೋಣವಾ ಈ ಅಧ್ಯಾಯದಲ್ಲಿ ಈ ಕೆಳಗಿನ ಅಂಶಗಳನ್ನು ನಾವು ತಿಳಿತೇವೆ ಯಾವ ಯಾವ ಅಂಶಗಳನ್ನು ನಾವು ನೋಡ್ತೇವೆ ಹಣದ ಅರ್ಥವನ್ನು ತಿಳಿದುಕೊಳ್ತೇವೆ ಹಣದ ಉಗಮ ಮತ್ತು ಕಾರ್ಯಗಳು ಬ್ಯಾಂಕುಗಳ ಮಹತ್ವ ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳು ಹಣದ ಪೂರೈಕೆ ಮತ್ತು ಅದರ ಮಾಪನ ಭಾರತೀಯ ರಿಸರ್ವ್ ಬ್ಯಾಂಕ್ ಅಳವಡಿಸಿಕೊಂಡಿರುವ ಸಾಲ ನಿಯಂತ್ರಣ ಕ್ರಮಗಳು ಈ ಎಲ್ಲ ಅಂಶಗಳನ್ನು ಈ ಪಾಠದಲ್ಲಿ ಕೊಡಲಾಗಿದೆ ಈ ಅಂಶಗಳಲ್ಲಿ ಮೊದಲ ಕೆಲವು ಅಂಶಗಳನ್ನು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಎಲ್ಲರೂ ತಯಾರಿದ್ದೀರಿ ಅಲ್ವಾ ಈಗ ನೋಡೋಣ ಹಣದ ಅರ್ಥ ಮತ್ತು ಮಹತ್ವ ಹಣ ನಮ್ಮ ದೈನಂದಿನ ಜೀವನದಲ್ಲಿ ಬೇಕಾಗ್ತಕ್ಕಂತಹ ಬಹಳ ಮುಖ್ಯವಾದಂತಹ ಒಂದು ವಸ್ತು ಇದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿ ಹೋಗಿದೆ ಅಲ್ವಾ ನಾವು ಪ್ರತಿದಿನ ಏನಾದರೂ ಒಂದು ವಸ್ತುವನ್ನು ನಾವು ಪರ್ಚೇಸ್ ಮಾಡ್ತಾನೆ ಇರ್ತೀವಿ ಆ ರೀತಿ ಖರೀದಿ ಮಾಡಿದಂತಹ ಸಂದರ್ಭದಲ್ಲಿ ಆ ವಸ್ತುಗಳ ಸೇವೆಯ ಮೌಲ್ಯವನ್ನು ನಿರ್ಣಯ ಮಾಡತಕ್ಕಂತಹ ಸಂದರ್ಭದಲ್ಲಿ ಅಥವಾ ಸಂಪತ್ತಿನ ಒಂದು ಮೌಲ್ಯವನ್ನು ಅಳಿತಕ್ಕಂತಹ ಸಂದರ್ಭದಲ್ಲಿ ನಮಗೆ ಹಣ ಸಹಾಯ ಮಾಡುತ್ತೆ ರಾಬರ್ಟ್ಸನ್ರವರ ಪ್ರಕಾರ ಹಣದ ಅರ್ಥ ಏನು ಅಂತ ನಾವು ನೋಡೋಣ ಸರಕುಗಳಿಗಾಗಿ ಸಂದಾಯ ಮಾಡುವಲ್ಲಿ ಅಥವಾ ಇತರೆ ವಾಣಿಜ್ಯಿಕ ಸಾಲಗಳನ್ನು ತೀರಿಸುವಲ್ಲಿ ವ್ಯಾಪಕವಾಗಿ ಎಲ್ಲ ಕಡೆಯೂ ತೀರಿಸಲ್ಪಟ್ಟ ಯಾವುದೇ ಒಂದು ವಸ್ತು ಹಣ ಅಂತೇಳಿ ಹೇಳ್ತೀವಿ ಹಣ ಅಂದರೆ ಇವತ್ತು ನಾವು ನೀವು ಬಳಸ್ತಾಯಿರ್ತಕ್ಕಂತಹ ಒಂದು ಪೇಪರ್ ಹಣ ಆಗಿರಲೇಬೇಕು ಅಂತ ಏನಿಲ್ಲ ಯಾವುದೇ ವಸ್ತುವನ್ನು ನಾವು ಹಣ ಅಂತೀವಿ ಸಾಲವನ್ನು ತೀರಿಸುವಾಗ ವಸ್ತುಗಳನ್ನು ಖರೀದಿ ಮಾಡುವಾಗ ಪ್ರತಿಯಾಗಿ ನಾವು ಕೊಡ್ತಕ್ಕಂತಹ ವಸ್ತುವನ್ನೇ ನಾವು ಹಣ ಅಂತ ಹೇಳ್ಬೋದು ಇವತ್ತು ಅದು ಪೇಪರ್ ರೂಪದಲ್ಲಿದೆ ಬ್ಯಾಂಕ್ ಚೆಕ್ ಮುಖಾಂತರ ಅಥವಾ ಬ್ಯಾಂಕ್ ಡ್ರಾಫ್ಟ್ ಮುಖಾಂತರ ಇದೆ ಹಿಂದೆ ಅದು ಬೇರೆ ಬೇರೆ ವಸ್ತುಗಳ ಮುಖಾಂತರ ಇತ್ತು ಹಾಗಾಗಿ ಯಾವುದೇ ಒಂದು ವಸ್ತುವನ್ನು ನಾವು ಖರೀದಿ ಸಂದರ್ಭದಲ್ಲಿ ಯಾವುದೇ ಒಂದು ಸೇವೆಯನ್ನು ಪಡಿತಕ್ಕಂಥ ಸಂದರ್ಭದಲ್ಲಿ ಪ್ರತಿಯಾಗಿ ಕೊಡ್ತಕ್ಕಂತಹ ವಸ್ತುವನ್ನೇ ನಾವು ಹಣ ಅಂಥೇಳಿ ಕರೀಬಹುದು ಹಣದ ವಿಕಾಸವನ್ನು ನಾವೀಗ ತಿಳಿದುಕೊಳ್ಳೋಣ ನಾವೆಲ್ಲ ಇವಾಗ ಏನು ಮಾಡ್ತಾ ಇದ್ದೀವಿ ಕಾಗದದಿಂದ ಮಾಡಿರ್ತಕ್ಕಂಥ ಒಂದು ಹಣವನ್ನು ಅಥವಾ ನೋಟನ್ನು ಬಳಸ್ತಾ ಇದ್ದೇವೆ ಈಗ ನಾವು ಉಪಯೋಗಿಸುತ್ತಿರುವ ಹಣವು ಹಲವು ವರ್ಷಗಳ ಅವಧಿಯಲ್ಲಿ ವಿಕಾಸಗೊಂಡಿರ್ತಕ್ಕಂಥದ್ದು ಮನುಷ್ಯ ತನ್ನ ಜೀವನದಲ್ಲಿ ಈ ಹಣವನ್ನು ವಿವಿಧ ರೂಪಗಳಲ್ಲಿ ಬಳಸಿದ್ದಾನೆ ವಸ್ತುವಿನ ರೂಪದಲ್ಲಿ ಬಳಸಿದ್ದಾನೆ ಸಾಟಿ ವಿನಿಮಯದಲ್ಲಿ ಹಣವೇ ಇಲ್ಲದ ಹಾಗೆ ವಸ್ತುವನ್ನು ವಸ್ತುವಿಗೆ ಬದಲಾಗಿ ಬಳಸಿದ್ದಾನೆ ನಂತರ ವಸ್ತುಗಳನ್ನು ವಸ್ತುಗಳ ರೂಪದಲ್ಲಿ ಹಣವನ್ನು ಬಳಸಿದ್ದಾರೆ ಅಲ್ವಾ ಈಗ ಅವೆಲ್ಲವನ್ನು ನಾವು ತಿಳಿದುಕೊಳ್ಳೋಣ ನೋಡಿ ಹಣದ ವಿಕಾಸದ ಹಂತಗಳು ಯಾವ್ಯಾವುದಪ್ಪ ಅಂದರೆ ಮೊದಲನೆಯದು ಸಾಟಿ ವಿನಿಮಯ ಪದ್ಧತಿ ವಸ್ತು ರೂಪದ ಹಣ ಲೋಹದ ಹಣ ಕಾಗದದ ಹಣ ಬ್ಯಾಂಕ್ ಹಣ ಮತ್ತು ಪ್ಲಾಸ್ಟಿಕ್ ಹಣ ಈ ಎಲ್ಲವೂ ಹಣದ ವಿಕಾಸದ ವಿವಿಧ ಹಂತಗಳು ಅಂತ ನಾವು ಹೇಳ್ತೇವೆ ಈಗ ನೋಡೋಣ ಇದರ ಜೊತೆಗೆ ಚಿತ್ರಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ವಸ್ತುವಿಗೆ ಬದಲಾಗಿ ಧಾನ್ಯಕ್ಕೆ ಬದಲಾಗಿ ಹಣ್ಣನ್ನು ಟೊಮ್ಯಾಟೊ ಹಣ್ಣನ್ನು ಅಲ್ಲಿ ವಿನಿಮಯ ಮಾಡ್ಕೊಳ್ತಾ ಇದ್ದಾರೆ ಇದನ್ನು ನಾವು ಸಾಟಿ ವಿನಿಮಯ ಪದ್ಧತಿಯ ಅಥವಾ ವಸ್ತು ವಿನಿಮಯ ಪದ್ಧತಿಗೆ ನಾವು ಉದಾಹರಣೆಯಾಗಿ ಹೇಳಬಹುದು ಅದೇ ರೀತಿ ವಸ್ತು ರೂಪದ ಹಣ ಅಂತಂದಾಗ ಈಗಾಗಲೇ ನಾವು ಚಿತ್ರವನ್ನು ನೋಡಿದ್ದೀವಿ ಹಲವಾರು ವಸ್ತುಗಳ ಚಿತ್ರವನ್ನು ನಾನು ನಿಮಗೆ ಇಲ್ಲಿ ತೋರಿಸಿದ್ದೀನಿ ಇದು ವಸ್ತು ರೂಪದ ಹಣ ಅಂತೇಳಿ ನಾವು ಹೇಳಬಹುದು ಅಂದರೆ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ವಸ್ತುಗಳನ್ನು ಬೇರೆ ಬೇರೆ ಕಾಲಘಟ್ಟದಲ್ಲಿ ಹಣವಾಗಿ ಬಳಸ್ತಾ ಇದ್ದದನ್ನು ನಾವು ನೋಡ್ತೇವೆ ಅಷ್ಟೇ ಅಲ್ಲ ಲೋಹದ ಹಣ ಅಂಥೇಳಿ ನಾವು ಹೇಳ್ತೀವಿ ಲೋಹವನ್ನು ವಿವಿಧ ರೂಪಗಳಲ್ಲಿ ವಿವಿಧ ಗಾತ್ರಗಳಲ್ಲಿ ವಿವಿಧ ತೂಕಗಳಲ್ಲಿ ಅದನ್ನು ಜಾರಿಗೆ ತಂದು ಇದ್ರು ಅದನ್ನು ನಾವು ಲೋಹದ ಹಣ ಅಂಥೇಳಿ ನಾವು ಹೇಳ್ತೀವಿ ಕಾಗದದ ಹಣ ಅಂತ ಹೇಳ್ತೀವಿ ಅಂದರೆ ಇಂದಿನ ದಿನ ಏನು ಚಲಾವಣೆಯಲ್ಲಿದೆ ಅದು ಕಾಗದದ ಹಣವನ್ನು ನಾವು ಇವತ್ತು ಬಳಸ್ತಾ ಇದ್ದೇವೆ ಅದೇ ರೀತಿ ಬ್ಯಾಂಕ್ ಹಣ ಅಂದರೆ ಅದು ಡಿಮ್ಯಾಂಡ್ ಡ್ರಾಫ್ಟ್ ಚೆಕ್ ಆಗಬಹುದು ಅಥವಾ ಯಾವುದೇ ಬ್ಯಾಂಕಿನಲ್ಲಿ ನಾವು ಹಣಕ್ಕೆ ಬದಲಾಗಿ ಬಳಸ್ತಕ್ಕಂತಹ ಏನು ಸಾಧನ ಇದೆ ಇವೆಲ್ಲವನ್ನು ನಾವು ಬ್ಯಾಂಕ್ ಹಣ ಅಂಥೇಳಿ ನಾವು ಕರಿತೇವೆ ಅದೇ ರೀತಿ ಪ್ಲಾಸ್ಟಿಕ್ ಹಣ ಇವತ್ತು ಡೆಬಿಟ್ ಕಾರ್ಡ್ಗಳು ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ನಾವು ಬಳಸಿ ವಸ್ತುಗಳನ್ನು ಸೇವೆಗಳನ್ನು ಪಡಿತಾ ಇದ್ದೇವೆ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಮುಖಾಂತರ ನಾವು ಹಣವನ್ನು ಸಂದಾಯ ಮಾಡ್ತಾ ಇದ್ದೇವೆ ಆನ್ಲೈನ್ ಮುಖಾಂತರ ವಸ್ತುಗಳ ಖರೀದಿಯನ್ನು ಸೇವೆಯನ್ನು ಪಡಿತಾ ಇದ್ದೇವೆ ಅದಕ್ಕಾಗಿ ಇದನ್ನು ಪ್ಲಾಸ್ಟಿಕ್ ಹಣ ಅಂಥೇಳಿ ನಾವು ಕರಿತೀವಿ ಒಟ್ಟಿನಲ್ಲಿ ಹಣದ ವಿಕಾಸದ ವಿವಿಧ ಹಂತಗಳ ಒಂದು ಪರಿಚಯವನ್ನು ನಾವು ಇವತ್ತು ಮಾಡಿಕೊಂಡ್ವಿ ಇವುಗಳ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ನಾವೀಗ ತಿಳಿದುಕೊಳ್ಳೋಣ ಈಗ ಮೊದಲನೇದಾಗಿ ಸಾಟಿ ವಿನಿಮಯ ಪದ್ಧತಿ ಅಂದರೆ ಏನು ಸಾಟಿ ವಿನಿಮಯ ಪದ್ಧತಿ ಯಾಕೆ ವಿಫಲ ಆಯಿತು ಅನ್ನೋದನ್ನು ನಾವೀಗ ನೋಡೋಣ ವಿದ್ಯಾರ್ಥಿ ಮಿತ್ರರೇ ಜನರಿಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳನ್ನು ಅವರಿಗೆ ಕೊಟ್ಟು ನಮಗೆ ಬೇಕಾದಂಥ ವಸ್ತುಗಳನ್ನು ನಾವು ಹಿಂದೆ ಪಡೀತಾ ಇದ್ವಿ ಆದರೆ ಇದು ಅತ್ಯಂತ ಕಷ್ಟಕರವಾದಂತಹ ಒಂದು ವ್ಯಾಪಾರ ಪದ್ಧತಿ ಆಗಿತ್ತು ಯಾಕಂದರೆ ನಮಗೆ ಬೇಕಾದಂತಹ ವಸ್ತುಗಳು ಅನ್ಯರಲ್ಲಿ ಇರ್ತಿರಲಿಲ್ಲ ಅಥವಾ ಅವರಿಗೆ ಬೇಕಾದಂತಹ ವಸ್ತುಗಳು ನಮ್ಮಲ್ಲಿ ಇರ್ತಿರಲಿಲ್ಲ ಈ ಒಂದು ಸಮಸ್ಯೆಯಿಂದ ಸಾಟಿ ವಿನಿಮಯ ಪದ್ಧತಿ ಕಾಲಕ್ರಮೇಣ ನಶಿಸ್ತಾ ಬಂತು ಉದಾಹರಣೆಗೆ ಹೇಳ್ತೀನಿ ನೋಡಿ ಒಬ್ಬ ವ್ಯಕ್ತಿ ಹತ್ರ ಇದೆ ಅವನಿಗೆ ಕುರಿ ಬೇಕು ಅಂತ ಇಟ್ಕೊಳ್ಳೋಣ ಆದರೆ ಕುರಿಯನ್ನು ಇಟ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಹಸುವನ್ನು ಪಡೆಯಲು ಸಿದ್ಧನಿರಬೇಕು ಇದರ ಜೊತೆಗೆ ಇನ್ನೊಂದು ಸಮಸ್ಯೆ ಬರುತ್ತೆ ಮಕ್ಕಳೇ ಏನು ಆ ಒಂದು ಹಸುವಿಗೆ ಎಷ್ಟು ಕುರಿ ಅಂತ ಹೇಳಿ ಒಂದು ಮೌಲ್ಯ ನಿರ್ಧಾರ ಆಗಿರಲಿಲ್ಲ ಒಂದು ಹಸುವಿಗೆ ಮೂರು ಕುರಿ ಅಂತ ಇಟ್ಕೊಳ್ಳೋಣ ಅಥವಾ ಒಂದು ಕುರಿಯ ಅಥವಾ ಒಂದು ಹಸುವಿನ ಗಾತ್ರಕ್ಕೆ ನಾಲ್ಕು ಕುರಿ ಅಂತ ಇಟ್ಕೊಳ್ಬೋದಾ ಈ ರೀತಿ ಈ ಒಂದು ವಿಚಾರದಲ್ಲಿ ಮೌಲ್ಯದ ಅಳತೆ ಸರಿ ಹೋಗ್ತಿರಲಿಲ್ಲ ಹಾಗಾಗಿ ಬಹಳಷ್ಟು ಸಂದರ್ಭದಲ್ಲಿ ವ್ಯಾಪಾರ ಅಲ್ಲಿ ನಡೀತಾ ಇರಲಿಲ್ಲ ಮೌಲ್ಯದ ಅಳತೆ ಸರಿಯಾಗ್ತಿರಲಿಲ್ಲ ಮತ್ತು ನಮಗೆ ಬೇಕಾದಂಥ ವಸ್ತುವನ್ನು ನಾವು ಪಡ್ಕೊಂಡು ಅವರಿಗೆ ಬೇಕಾದಂಥ ವಸ್ತುವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಕೆಲವೊಂದು ತೊಂದರೆಗಳಾಗ್ತಾ ಇತ್ತು ಅವರಿಗೆ ಬೇಕಾದಂಥ ವಸ್ತುಗಳು ನಮ್ಮಲ್ಲಿ ಇರ್ತಿರಲಿಲ್ಲ ಇವೆಲ್ಲವೂ ಸಹ ಸಾಟಿ ವಿನಿಮಯ ಪದ್ಧತಿಯಲ್ಲಿ ಕಂಡುಬಂದಂತಹ ದೋಷಗಳಾಗಿದ್ದಾವೆ ಸಾಟಿ ವಿನಿಮಯ ಪದ್ಧತಿಯಲ್ಲಿನ ದೋಷಗಳನ್ನು ನಾವು ಈ ರೀತಿ ಹೇಳ್ಬೋದಾ ನೋಡೋಣ ಬಯಕೆಗಳ ಮರು ಹೊಂದಾಣಿಕೆಯ ಕೊರತೆ ಅಷ್ಟೇ ಅಲ್ಲ ಮೌಲ್ಯದ ಅಳತೆ ಸಮರ್ಪಕವಾಗಿ ಇಲ್ಲದಿರುವುದು ಈಗ ತಾನೇ ನಾನು ನಿಮಗೆ ಒಂದು ಚಿತ್ರವನ್ನು ತೋರಿಸಿದೆ ಹಸು ಮತ್ತು ಕುರಿ ಈ ಒಂದು ವಿನಿಮಯದ ಸಂದರ್ಭದಲ್ಲಿ ಒಂದು ಹಸುವಿಗೆ ಎಷ್ಟು ಕುರಿ ಅಂತ ಹೇಳಿ ಅಲ್ಲಿ ನಿರ್ಧಾರವಾಗ್ತಾ ಇರಲಿಲ್ಲ ಅಥವಾ ಕೊಳ್ಳುವವರು ಮತ್ತು ಮಾರುವವರ ನಡುವೆ ಒಂದು ಸಾಮಾನ್ಯವಾದಂತಹ ನಿರ್ಧಾರ ಆಗ್ತಿರಲಿಲ್ಲ ಕೊಳ್ಳುವವರ ಮತ್ತು ಮಾರುವವರ ನಡುವೆ ಒಂದು ಒಪ್ಪಿತ ನಿರ್ಧಾರಕ್ಕೆ ಬರಕ್ಕೆ ಅದೇ ರೀತಿ ವಸ್ತುಗಳನ್ನು ವಿಭಜಿಸುವ ಕೊರತೆ ಅದೇ ರೀತಿ ವಸ್ತುಗಳ ಸಾಗಾಣಿಕೆಯ ಮತ್ತು ಸಂಗ್ರಹದ ಸಮಸ್ಯೆ ಈ ಒಂದು ಸಾಟಿ ವಿನಿಮಯ ಪದ್ಧತಿಯಲ್ಲಿ ಉಂಟಾಗ್ತಾ ಇತ್ತು ಇದರಿಂದ ಸಾಟಿ ವಿನಿಮಯ ಪದ್ಧತಿ ಕ್ರಮೇಣ ನಶಿಸ್ತಾ ಬಂತು ಈಗ ನೋಡೋಣ ವಸ್ತು ರೂಪದ ಹಣ ಮಾನವ ನಾಗರಿಕತೆಯ ವಿಕಾಸದ ನಂತರ ಹಂತದಲ್ಲಿ ನಿರ್ದಿಷ್ಟಪಡಿಸಿದ ಗಾತ್ರ ಮತ್ತು ತೂಕದ ವಸ್ತುವೊಂದನ್ನು ಹಣ ಅಂತೇಳಿ ಅಂಗೀಕರಿಸ್ತಾರೆ ಜನರು ಆ ಪ್ರಮಾಣಿತ ವಸ್ತುವಿನ ಮೂಲಕ ಇತರ ಪ್ರತಿಯೊಂದರ ಮೌಲ್ಯವನ್ನು ಅವರು ಇದ್ದರು ಉದಾಹರಣೆಗೆ ನಾನು ಈಗಾಗಲೇ ಈ ಚಿತ್ರವನ್ನು ನಿಮಗೆ ತೋರಿಸಿದ್ದೀನಿ ಅದು ಮಣಿ ಆಗಬಹುದು ಅಥವಾ ಶಂಖ ಅಥವಾ ಕುರಿ ಆಗಬಹುದು ಹಸು ಅದೇ ರೀತಿ ವಿಶೇಷವಾದಂತಹ ಕಲ್ಲುಗಳು ವಜ್ರಗಳು ಅಥವಾ ಮಣಿಗಳು ಇವುಗಳನ್ನೆಲ್ಲ ಅವತ್ತು ಹಣ ಅಂಥೇಳಿ ಭಾವಿಸಿ ಅದನ್ನು ಚಲಾವಣೆಗೆ ತರ್ತಾಯಿದ್ರು ಆದರೆ ವಸ್ತು ರೂಪದ ಹಣದಲ್ಲೂ ದೋಷ ಇತ್ತು ವಿದ್ಯಾರ್ಥಿ ಮಿತ್ರರೇ ವಿವಿಧ ದೇಶಗಳಲ್ಲಿ ಬೇರೆ ಬೇರೆ ವಸ್ತುಗಳನ್ನು ಹಣ ಅಂತ ಪರಿಗಣಿಸ್ತಾ ಇದ್ದರು ಉದಾಹರಣೆಗೆ ನೋಡೋದಾದರೆ ಗ್ರೀಸ್ನಲ್ಲಿ ಜಾನುವಾರುಗಳು ರೋಮ್ನಲ್ಲಿ ಕುರಿಗಳು ಚೀನಾದಲ್ಲಿ ಹಲ್ಲುಗಳು ಇತ್ಯಾದಿ ವಸ್ತುಗಳನ್ನು ಹಣ ಅಂಥೇಳಿ ಅಲ್ಲಿ ಬಳಸ್ತಾಯಿದ್ರು ಇಲ್ಲಿ ಒಂದು ವಸ್ತುವನ್ನು ವಿಶ್ವಮಾನ್ಯವಾಗಿ ಹಣ ಅಂಥೇಳಿ ಸ್ವೀಕರಿಸಿರಲಿಲ್ಲ ಅದರ ಮೌಲ್ಯದಲ್ಲಿ ವ್ಯತ್ಯಾಸ ಇರ್ತಿತ್ತು ಅದರ ಲಭ್ಯತೆಯಲ್ಲೂ ಸಹ ವ್ಯತ್ಯಾಸಗಳಿರ್ತಿತ್ತು ಆದರೆ ಆ ವಸ್ತು ರೂಪದ ಹಣವು ವಿನಿಮಯ ಪದ್ಧತಿಗಳ ಎಲ್ಲ ಸಮಸ್ಯೆಗಳನ್ನು ಅದು ಪರಿಹರಿಸಲಿಲ್ಲ ಈ ವಸ್ತು ರೂಪದ ಹಣದಲ್ಲೂ ಹಲವಾರು ದೋಷಗಳಿದ್ವು ಅಂದರೆ ನಾನು ಹೇಳ್ದ ಹಾಗೆ ವಿವಿಧ ದೇಶಗಳಲ್ಲಿ ಬೇರೆ ಬೇರೆ ವಸ್ತುಗಳನ್ನು ಹಣ ಅಂಥೇಳಿ ಪರಿಗಣಿಸ್ತಾ ಇದ್ದರು ಅವುಗಳ ಮೌಲ್ಯ ಒಂದೇ ಥರನಾಗಿರಲಿಲ್ಲ ಅದರಿಂದ ಕಾಲಾನಂತರ ವಸ್ತು ರೂಪದ ಹಣ ತನ್ನ ಮಹತ್ವವನ್ನು ಕಳೆದುಕೊಳ್ತು ನಂತರ ಬಂದಿದ್ದು ಲೋಹದ ಹಣ ಬೆಲೆ ಬಾಳುವ ಲೋಹಗಳಾದಂತಹ ಚಿನ್ನ ಬೆಳ್ಳಿ ತಾಮ್ರ ಕಂಚನ್ನು ಹಣ ಅಂಥೇಳಿ ಭಾವಿಸಿ ಅದನ್ನು ತಮ್ಮ ದೈನಂದಿನ ವ್ಯಾಪಾರದಲ್ಲಿ ಬಳಸ್ತಕ್ಕಂತಹ ಒಂದು ಪದ್ಧತಿ ಜಾರಿಗೆ ಬಂತು ಪ್ರಮಾಣಿತ ತೂಕವಿರುವ ಮತ್ತು ವಿಶೇಷವಾಗಿ ಚಿನ್ನ ಅಥವಾ ಬೆಳ್ಳಿಯಿಂದ ತಯಾರಿಸಿದ ಬಿಲ್ಲೆಗಳನ್ನು ಟಂಕಿಸಿ ಹಣವಾಗಿ ಸಾಮಾನ್ಯವಾಗಿ ಅದನ್ನು ಬಳಸಲಾಗ್ತಾ ಇತ್ತು ಅವು ವಿವಿಧ ಉಳ್ಳವಾಗಿದ್ದರಿಂದ ವಿಭಜನೆ ಸರಳವಾಗಿತ್ತು ಸಾಗಾಟ ಮತ್ತು ಸಂದಾಯ ಕೂಡ ಅನುಕೂಲಕರವಾಗಿತ್ತು ವಿದ್ಯಾರ್ಥಿ ಮಿತ್ರರೇ ಸಾಟಿ ವಿನಿಮಯ ಪದ್ಧತಿ ಮತ್ತು ವಸ್ತು ರೂಪದ ಹಣಕ್ಕಿಂತ ಲೋಹದ ಹಣ ಒಂದಷ್ಟು ಮಟ್ಟಿಗೆ ಒಳ್ಳೆಯ ಧನಾತ್ಮಕ ಅಂಶಗಳನ್ನು ಅದು ಒಳಗೊಂಡಿತ್ತು ಆದರೆ ಲೋಹದ ಹಣದಲ್ಲೂ ಹಲವಾರು ದೋಷಗಳಿದ್ವು ಅವು ಯಾವುದು ಅಂತ ನೋಡೋಣ ಲೋಹದ ಹಣವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸ್ತಕ್ಕಂಥದ್ದು ಕಷ್ಟಕರವಾಗಿತ್ತು ಹಾಗೆಯೇ ಎಲ್ಲ ಕಾಲದಲ್ಲೂ ಅಥವಾ ಎಲ್ಲ ಕಡೆಯೂ ಲೋಹವು ಒಂದೇ ರೀತಿ ಲಭ್ಯವಿರಲಿಲ್ಲ ಅದರ ತೂಕದಲ್ಲಿ ವ್ಯತ್ಯಾಸವಿರ್ತಿತ್ತು ಗಾತ್ರದಲ್ಲಿ ವ್ಯತ್ಯಾಸವಿರ್ತಿತ್ತು ಆದ್ದರಿಂದ ಕಾಲಕ್ರಮೇಣ ಲೋಹದ ಹಣವೂ ಸಹ ತನ್ನ ಮಹತ್ವವನ್ನು ಕಳೆದುಕೊಳ್ತು ನಂತರ ಬಂದಿದ್ದು ಯಾವುದು ವಿದ್ಯಾರ್ಥಿ ಮಿತ್ರರೇ ಕಾಗದದ ಹಣ ಕಾಗದದ ಹಣ ಬಂದ ನಂತರ ಹಲವಾರು ಸಮಸ್ಯೆಗಳಿಗೆ ಅದು ಇತಿಶ್ರೀಯನ್ನು ಹಾಡಿತು ಆರಂಭದಲ್ಲಿ ವ್ಯಾಪಾರಸ್ಥರು ಚಿರಪರಿಚಿತ ಲೇವಾದೇವಿಗಾರರು ನೀಡುತ್ತಿದ್ದಂತಹ ಲಿಖಿತ ದಾಖಲೆಗಳನ್ನು ಅವರ ಆಜ್ಞಾಪಿತ ಹಣದ ಪ್ರಮಾಣಕ್ಕೆ ಸಾಕ್ಷಿಯಾಗಿ ತಮ್ಮ ಜೊತೆ ಕೊಂಡೊಯ್ಯಲು ಇದನ್ನು ಪ್ರಾರಂಭಿಸಿದರು ಆ ಲಿಖಿತ ದಾಖಲೆಗಳು ನೈಜ ಹಣವಾಗಿರಲಿಲ್ಲ ಆದರೆ ಅವುಗಳು ಹಣಕ್ಕೆ ವಿನಿಮಯವಾಗುತ್ತಿದ್ದರಿಂದ ಅವು ಸಾಂಕೇತಿಕವಾಗಿ ಹಣವಾಗಿ ಅದು ಬಳಕೆಯಾಗ್ತಾ ಇತ್ತು ಕ್ರಮೇಣ ಜನರು ಬ್ಯಾಂಕ್ಗಳು ನೀಡಿದ ಕಾಗದದ ಪ್ರಾಮಿಸರಿ ನೋಟುಗಳು ಅಂದ್ರೆ ರಿಸರ್ವ್ ಬ್ಯಾಂಕ್ ಕೊಡ್ತಿದ್ದಂತಹ ಪ್ರಾಮಿಸರಿ ನೋಟುಗಳನ್ನು ಹಣ ಅಂತ ಹೇಳಿ ಅದನ್ನ ಬಳಕೆ ಮಾಡಲಿಕ್ಕೆ ಆರಂಭಿಸಿದರು ತದನಂತರದಲ್ಲಿ ಸರ್ಕಾರಗಳು ತಾನು ಸ್ಥಾಪಿಸಿದಂತಹ ಕೇಂದ್ರ ಬ್ಯಾಂಕ್ ಅಥವಾ ರಿಸರ್ವ್ ಬ್ಯಾಂಕ್ ಮುಖಾಂತರ ಈ ಹಣವನ್ನು ಅಧಿಕೃತವಾಗಿ ಮುದ್ರಿಸಿ ಅದನ್ನು ಜಾರಿಗೆ ತರಲಿಕ್ಕೆ ಪ್ರಾರಂಭ ಮಾಡಿದ್ರು ಇದು ಶಾಸನಬದ್ಧ ಹಣ ಆಯಿತು ವಿದ್ಯಾರ್ಥಿ ಮಿತ್ರರೇ ಆಯಾ ದೇಶಗಳಲ್ಲಿ ನಡೆಯುವ ವ್ಯವಹಾರಗಳಲ್ಲಿ ಆ ಹಣವನ್ನು ಯಾರೊಬ್ಬರು ತಿರಸ್ಕರಿಸುವಂತಿಲ್ಲ ಯಾಕಂದರೆ ಅಲ್ಲಿನ ಸರ್ಕಾರ ಶಾಸನಬದ್ಧವಾಗಿ ಸ್ಥಾಪನೆ ಮಾಡಿರತಕ್ಕಂತಹ ಕೇಂದ್ರ ಬ್ಯಾಂಕಿನ ಮುಖಾಂತರ ಮುದ್ರಣಗೊಂಡಂಥ ಹಣವನ್ನು ಜಾರಿಗೊಳಿಸ್ತಾರೆ ಅದನ್ನು ಜನರ ಮಧ್ಯದಲ್ಲಿ ಚಲಾವಣೆಗೊಳಿಸುವುದರಿಂದ ಯಾರೂ ಅದನ್ನು ತಿರಸ್ಕರಿಸಲಿಕ್ಕೆ ಆಗೋದಿಲ್ಲ ವಿವಿಧ ದೇಶಗಳಲ್ಲಿ ವಿವಿಧ ರೀತಿಯ ಹಣ ಚಲಾವಣೆಯಲ್ಲಿರುವಂಥದ್ದನ್ನು ನಾವು ನೋಡ್ತೀವಿ ಉದಾಹರಣೆಗೆ ಅಮೇರಿಕದಲ್ಲಿ ಡಾಲರ್ ಮತ್ತು ಇಂಗ್ಲೆಂಡಿನಲ್ಲಿ ಪೌಂಡ್ ಜಪಾನ್ನಲ್ಲಿ ಎನ್ ಚೀನಾದಲ್ಲಿ ಯುವಾನ್ ಹಾಗೆಯೇ ಭಾರತದಲ್ಲಿ ರೂಪಾಯಿ ಈ ಒಂದು ಹಣಕ್ಕೆ ವಿವಿಧ ದೇಶದಲ್ಲಿ ವಿವಿಧ ರೀತಿಯ ಹೆಸರು ನಾವು ನೋಡ್ತೇವೆ ಈಗ ನೋಡೋಣ ಬ್ಯಾಂಕ್ ಹಣ ವ್ಯಾಪಾರ ಮತ್ತು ವಾಣಿಜ್ಯ ಅಭಿವೃದ್ಧಿ ಹೊಂದಿದಂತೆ ಬ್ಯಾಂಕ್ ಹಣ ಅಸ್ತಿತ್ವಕ್ಕೆ ಬರುತ್ತೆ ಚೆಕ್ಗಳು ಡ್ರಾಫ್ಟ್ಗಳು ಠೇವಣಿ ರಸೀದಿಗಳು ಇವೆಲ್ಲವನ್ನು ನಾವು ಬ್ಯಾಂಕ್ ಹಣ ಅಂಥೇಳಿ ಕರಿತೇವೆ ಇವುಗಳನ್ನು ಬಳಸಿ ಹಣದ ಪಾವತಿ ಮತ್ತು ವರ್ಗಾವಣೆಗಳನ್ನು ನಾವು ಮಾಡಬಹುದು ಇದನ್ನು ನಾವು ಬ್ಯಾಂಕ್ ಹಣ ಅಂಥೇಳಿ ಕರಿತೀವಿ ಪ್ಲಾಸ್ಟಿಕ್ ಹಣವನ್ನು ನಾವು ಇವಾಗ ನೋಡೋಣ ಪ್ಲಾಸ್ಟಿಕ್ ಹಣ ಇತ್ತೀಚಿನ ಆವಿಷ್ಕಾರವಾಗಿರ್ತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ ಅದನ್ನು ಕ್ರೆಡಿಟ್ ಕಾರ್ಡ್ ಅಂತೀವಿ ಅಥವಾ ಡೆಬಿಟ್ ಕಾರ್ಡ್ ಹೇಳಿ ಕರಿತೀವಿ ಇದನ್ನು ಎಲೆಕ್ಟ್ರಾನಿಕ್ ಯಂತ್ರದ ಮೇಲೆ ಒತ್ತಿ ಎಳೆದು ನಮಗೆ ನೀಡಿದಂತಹ ಪಿನ್ಗಳನ್ನು ಅಲ್ಲಿ ಒತ್ತುವುದರಿಂದ ನಾವು ಹಣದ ವರ್ಗಾವಣೆಯನ್ನು ಮಾಡಬಹುದು ವಸ್ತುಗಳ ಖರೀದಿಯನ್ನು ಮಾಡಬಹುದು ಸೇವೆಗಳನ್ನು ನಾವು ಪಡೆದುಕೊಳ್ಬಹುದು ಇದನ್ನು ನಾವೇನಂತೀವಿ ಪ್ಲ್ಯಾಸ್ಟಿಕ್ ಹಣ ಅಂಥೇಳಿ ನಾವು ಕರಿತೀವಿ ಡೆಬಿಟ್ ಕಾರ್ಡ್ ಸಹ ಇದೇ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅದು ಕ್ರೆಡಿಟ್ ಕಾರ್ಡ್ನಲ್ಲಿ ನಾವು ಸಾಲಗಳನ್ನು ಪಡಿತೇವೆ ಡೆಬಿಟ್ ಕಾರ್ಡ್ನಲ್ಲಿ ನಮ್ಮ ಬ್ಯಾಂಕಿನಲ್ಲಿರ್ತಕ್ಕಂತಹ ಏನು ಹಣದ ಮೊತ್ತ ಇದೆ ಅವುಗಳನ್ನು ಖರ್ಚು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಡೆಬಿಟ್ ಕಾರ್ಡನ್ನು ನಾವು ಬಳಸ್ತೇವೆ ಇವುಗಳನ್ನು ಪ್ಲಾಸ್ಟಿಕ್ನಿಂದ ಮಾಡಿದ್ದರಿಂದ ಇವುಗಳನ್ನು ಪ್ಲಾಸ್ಟಿಕ್ ಹಣ ಅಂಥೇಳಿ ನಾವು ಕರಿತೇವೆ ವಿದ್ಯುನ್ಮಾನ ಸಾಧನಗಳ ಮೂಲಕ ವ್ಯವಹಾರ ನಡೆಸುವುದರಿಂದ ಅದನ್ನು ಇ ಹಣ ಅಂದರೆ ಎಲೆಕ್ಟ್ರಾನಿಕ್ ಹಣ ಇ ಮನಿ ಅಂಥೇಳಿ ನಾವು ಕರಿತೇವೆ ವಿದ್ಯಾರ್ಥಿ ಮಿತ್ರರೇ ಇದುವರೆಗೂ ನಾವು ಹಣದ ವಿಕಾಸದ ವಿವಿಧ ಹಂತಗಳನ್ನು ಮತ್ತು ಅವುಗಳಲ್ಲಿರ್ತಕ್ಕಂತಹ ಧನಾತ್ಮಕ ಮತ್ತು ಋಣಾತ್ಮಕ ಅಂಶಗಳನ್ನು ನಾವು ನೋಡಿದ್ವಿ ಹಣದ ವಿಕಾಸದಲ್ಲಿ ಆದಂತಹ ವಿವಿಧ ಬದಲಾವಣೆಗಳನ್ನು ನಾವು ತಿಳ್ಕೊಂಡ್ವಿ ಈಗ ನಾವು ಮುಂದುವರೆದು ಹಣದ ಕಾರ್ಯಗಳನ್ನು ತಿಳಿದುಕೊಳ್ಳೋಣ ವಿದ್ಯಾರ್ಥಿ ಮಿತ್ರರೇ ಹಣದ ಕಾರ್ಯಗಳಲ್ಲಿ ಎರಡು ಮುಖ್ಯ ವಿಧಗಳನ್ನು ನಾವು ನೋಡ್ತೀವಿ ಮೊದಲನೆಯದು ಯಾವುದು ಪ್ರಾಥಮಿಕ ಅಥವಾ ಮುಖ್ಯ ಕಾರ್ಯಗಳು ಅಂತ ನಾವು ಹೇಳ್ತೇವೆ ಎರಡನೆಯದು ಪೂರಕ ಕಾರ್ಯಗಳು ಈ ಪಾಠದ ಬಹಳ ಮುಖ್ಯವಾದಂತಹ ಒಂದು ಅಂಶ ಅಂತ ಹೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಹಣವು ಎರಡು ಮುಖ್ಯ ಕಾರ್ಯಗಳನ್ನು ಅದು ನಿರ್ವಹಿಸುತ್ತೆ ಒಂದು ಪ್ರಾಥಮಿಕ ಅಥವಾ ಮುಖ್ಯ ಕಾರ್ಯಗಳು ಎರಡನೆಯದು ಪೂರಕ ಕಾರ್ಯಗಳು ಈಗ ನಾನೇನು ಮಾಡ್ತೀನಿ ಪ್ರಾಥಮಿಕ ಕಾರ್ಯಗಳಲ್ಲಿ ಬರ್ತಕ್ಕಂತಹ ಎಲ್ಲ ಹಣದ ಕಾರ್ಯಗಳನ್ನು ನಾನು ವಿವರಿಸ್ತೇನೆ ನಂತರ ಪೂರಕ ಕಾರ್ಯಗಳನ್ನು ನಾನು ನಿಮಗೆ ವಿವರಿಸ್ತೇನೆ ಈಗ ಪ್ರಾಥಮಿಕ ಅಥವಾ ಮುಖ್ಯ ಕಾರ್ಯಗಳಲ್ಲಿ ಇರತಕ್ಕಂತಹ ಎರಡು ಬಗೆಯನ್ನು ನಾವು ನೋಡೋಣ ಪ್ರಾಥಮಿಕ ಕಾರ್ಯದಲ್ಲಿ ಹಣದ ಮೊದಲನೇ ಕಾರ್ಯ ಯಾವುದಪ್ಪ ಅಂದರೆ ವಿನಿಮಯ ಮಾಧ್ಯಮ ಅಥವಾ ಸಂದಾಯ ಸಾಧನ ಎರಡನೆಯದು ಮೌಲ್ಯ ನಿರ್ಣಯ ವಿದ್ಯಾರ್ಥಿ ಮಿತ್ರರೇ ನಿಮ್ಮೆಲ್ಲರಿಗೂ ಗೊತ್ತು ಹಣವನ್ನು ನಾವು ವಿನಿಮಯ ಸಾಧನವಾಗಿ ಬಳಸ್ತೇವೆ ನಾವು ಮಾರುಕಟ್ಟೆಗೆ ಹೋದಂಥ ಸಂದರ್ಭದಲ್ಲಿ ಯಾವುದೇ ವಸ್ತುವನ್ನು ಖರೀದಿ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನಾವು ಹಣವನ್ನು ಕೊಟ್ಟು ವಸ್ತುವನ್ನು ಖರೀದಿ ಮಾಡ್ತೇವೆ ಮತ್ತು ಸೇವೆಯನ್ನು ಪಡೆದಾಗಲೂ ಸಹ ನಾವು ಹಣವನ್ನು ಕೊಡ್ತೇವೆ ಈ ರೀತಿ ಹಣವನ್ನು ಕೊಟ್ಟು ಸೇವೆಯನ್ನು ಮತ್ತು ವಸ್ತುವನ್ನು ಖರೀದಿ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನಾವು ಬಳಸ್ತಕ್ಕಂತಹ ಮುಖ್ಯ ಸಾಧನ ಯಾವುದು ಅದು ಹಣ ಹಾಗಾಗಿ ಹಣದ ಪ್ರಾಥಮಿಕ ಕಾರ್ಯದ ಮೊದಲನೇ ಬಗೆ ಯಾವುದಪ್ಪ ಅಂದರೆ ಇದು ವಿನಿಮಯ ಮಾಧ್ಯಮ ಅಥವಾ ಸಂದಾಯ ಸಾಧನ ಅಂತ ನಾವು ಹೇಳ್ತೀವಿ ಎರಡದು ಮೌಲ್ಯ ನಿರ್ಣಯ ಈ ಹಣವು ಹಲವಾರು ವಸ್ತುಗಳ ಮೌಲ್ಯವನ್ನು ಕರಾರುವಕ್ಕಾಗಿ ನಿರ್ಧಾರ ಮಾಡ್ತಕ್ಕಂಥದ್ದು ಈಗ ಉದಾಹರಣೆಗೆ ನೀವು ಮಾರುಕಟ್ಟೆಗೆ ಹೋಗ್ತೀರಾ ಮಾರುಕಟ್ಟೆಗೆ ಹೋಗಿ ಒಂದು ವಸ್ತುವನ್ನು ಖರೀದಿ ಮಾಡ್ತೀರಾ ಆಗ ಆ ವಸ್ತುವನ್ನು ಉತ್ಪಾದನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂತಹ ವೆಚ್ಚ ಎಷ್ಟು ಸರ್ಕಾರ ಅದಕ್ಕೆ ವಿಧಿಸ್ತಿರ್ತಕ್ಕಂತಹ ತೆರಿಗೆ ಎಷ್ಟು ಇವೆಲ್ಲವನ್ನು ನೋಡಿ ಮತ್ತು ಅದನ್ನು ಮಾರಾಟ ಮಾಡ್ತಾ ಇರ್ತಕ್ಕಂತಹ ವ್ಯಾಪಾರಗಾರನಿಗೆ ಆಗ್ತಕ್ಕಂತಹ ಲಾಭ ಏನು ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಆ ವಸ್ತುವಿನ ಮೌಲ್ಯವನ್ನು ನಾವು ಕರಾರುವಕ್ಕಾಗಿ ಅಳೆಯಬಹುದು ಆದ್ದರಿಂದ ಹಣದ ಕಾರ್ಯಗಳಲ್ಲಿ ಮೌಲ್ಯ ನಿರ್ಣಯವೂ ಸಹ ಒಂದು ಅಂತ ನಾವು ಹೇಳ್ತೇವೆ ಈಗ ಹಣದ ಎರಡನೇ ಕಾರ್ಯ ಪೂರಕ ಕಾರ್ಯಗಳು ಅನ್ನೋದು ನಾವು ನೋಡೋಣ ಈ ಪೂರಕ ಕಾರ್ಯಗಳಲ್ಲಿ ಇನ್ನು ಮೂರು ಬಗೆಯಿದೆ ಅದು ಯಾವುದಪ್ಪ ಅಂದರೆ ವಿಳಂಬಿತ ಸಂದಾಯದ ಪ್ರಮಾಣ ಮೌಲ್ಯ ಅಥವಾ ಖರೀದಿ ಶಕ್ತಿಯ ಸಂಗ್ರಹ ಮೌಲ್ಯ ವರ್ಗಾವಣೆ ಅಥವಾ ಖರೀದಿ ಶಕ್ತಿಯ ವರ್ಗಾವಣೆ ಈ ರೀತಿಯ ಪೂರಕ ಕಾರ್ಯಗಳಲ್ಲಿ ಮೂರು ಬಗೆಯ ಕಾರ್ಯಗಳನ್ನು ನಾವು ನೋಡ್ತೇವೆ ಈಗ ವಿಳಂಬಿತ ಸಂದಾಯ ಪ್ರಮಾಣದ ಬಗ್ಗೆ ನಾವು ತಿಳ್ಕೊಳ್ಳೋಣ ವಿದ್ಯಾರ್ಥಿ ಮಿತ್ರರೇ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಈ ಒಂದು ಮಾಹಿತಿಯನ್ನು ನೀವು ಪೆನ್ಸಿಲ್ನಲ್ಲಿ ಅಡ್ಡಗೆರೆ ಎಳೆದು ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ಹಣವು ಭವಿಷ್ಯದಲ್ಲಿನ ವ್ಯವಹಾರ ಮತ್ತು ಸಂದಾಯಗಳಿಗೂ ಸಹಾಯಕವಾಗಿದೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಬಳಿ ಹಣವನ್ನು ಸಾಲದ ರೂಪದಲ್ಲಿ ಪಡಿತಾನೆ ನಂತರದ ವರ್ಷಗಳಲ್ಲಿ ಆ ಹಣಕ್ಕೆ ಬಡ್ಡಿಯನ್ನು ಸೇರಿಸಿ ವಾಪಸ್ ಹಣವನ್ನು ಕೊಡ್ತಾನೆ ಇಂತಹ ಸಂದರ್ಭದಲ್ಲಿ ಹಣ ವಿಳಂಬಿತ ಸಂದಾಯದ ಪ್ರಮಾಣಿತವಾಗಿ ಅದು ಕಾರ್ಯವನ್ನು ನಿರ್ವಹಿಸುತ್ತೆ ಅಂದರೆ ಆ ಹಣವನ್ನು ಎಷ್ಟು ವರ್ಷಗಳ ನಂತರ ಬೇಕಾದರೂ ವಾಪಸ್ ಹಿಂದಿರುಗಿಸ್ಬೋದು ಅದಕ್ಕೆ ಮೌಲ್ಯವನ್ನು ಸಹ ನಾವು ನಿರ್ಧರಿಸಬಹುದು ಬಡ್ಡಿಯನ್ನು ಸಹ ನಾವು ಲೆಕ್ಕವನ್ನು ಹಾಕಿ ಮಕ್ ಆ ಒಂದು ಸಾಲವನ್ನು ತೀರಿಸಬಹುದು ಸಾಲ ಪಡೆದವರು ನಿರ್ದಿಷ್ಟ ಪ್ರಮಾಣದ ಹಣವನ್ನು ಭವಿಷ್ಯದಲ್ಲಿ ನಿಗದಿತ ದಿನಾಂಕದಂದು ಮರುಪಾವತಿ ಮಾಡುವ ಒಂದು ಅವಕಾಶ ಈ ಒಂದು ಹಣದಲ್ಲಿ ನಮಗೆ ಇದೆ ಈಗ ನೋಡೋಣ ಪೂರಕ ಕಾರ್ಯದ ಎರಡನೇ ಭಾಗವಾದಂತಹ ಮೌಲ್ಯ ಅಥವಾ ಖರೀದಿ ಶಕ್ತಿಯ ಸಂಗ್ರಹ ಹಣದ ಬಳಕೆಯಿಂದಾಗಿ ಉಳಿತಾಯ ಮಾಡುವುದು ಮತ್ತು ಸಂಪತ್ತಿನ ಸಂಗ್ರಹ ಮಾಡುವುದು ಸರಳ ಸಾಧ್ಯವಾಗಿದೆ ಈ ಹಣವನ್ನು ನಾವು ಉಳಿತಾಯಕ್ಕೆ ಬಳಸಬಹುದು ಹಾಗೆಯೇ ನಾವು ಸಂಗ್ರಹವನ್ನು ಸಹ ನಾವು ಮಾಡಿಟ್ಕೋಬಹುದು ಹಣದ ಒಂದು ಈ ಲಕ್ಷಣಗಳು ಹಿಂದೆ ಇದ್ದಂತಹ ಯಾವುದೇ ಒಂದು ಹಣಕ್ಕೆ ಇರಲಿಲ್ಲ ಧಾನ್ಯ ರೂಪದ ಹಣವಾಗಿರಬಹುದು ಯಾವುದೇ ರೀತಿಯ ಹಣಕ್ಕೆ ಈ ಒಂದು ಮೌಲ್ಯ ಅಥವಾ ಖರೀದಿ ಶಕ್ತಿಯ ಸಂಗ್ರಹ ಅವತ್ತು ಇರಲಿಲ್ಲ ಮೌಲ್ಯ ವರ್ಗಾವಣೆ ಅಥವಾ ಖರೀದಿ ಶಕ್ತಿಯ ವರ್ಗಾವಣೆ ಇದು ಪೂರಕ ಕಾರ್ಯದ ಮೂರನೇ ಬಗೆ ಅಂತ ನಾವು ಹೇಳ್ತೀವಿ ಹಣದ ಮೂಲಕ ಸರಕು ಸೇವೆಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸಿ ವಿನಿಮಯ ಮಾಡತಕ್ಕಂಥದ್ದು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವರ್ಗಾಯಿಸಿ ವಿನಿಮಯ ಮಾಡ್ತಕ್ಕಂಥ ಒಂದು ಅವಕಾಶ ಈ ಒಂದು ಹಣಕ್ಕೆ ಇದೆ ಈ ಒಂದು ಹಣ ನಿರ್ವಹಿಸುತ್ತೆ ಅಂತ ನಾವು ಹೇಳ್ತೀವಿ ಇದರ ದೆಸೆಯಿಂದಾಗಿ ವ್ಯಾಪಾರ ವೃದ್ಧಿಗೊಂಡಿದೆ ವ್ಯಕ್ತಿ ವ್ಯಕ್ತಿಗಳ ನಡುವೆ ವರ್ಗಾವಣೆ ಕೂಡ ಸುಲಲಿತವಾಗಿರ್ತಕ್ಕಂಥದ್ದು ಸುಗಮವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ವಿದ್ಯಾರ್ಥಿ ಮಿತ್ರರೇ ಈಗ ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ನೀವೆಲ್ಲರೂ ಹಣದ ಕಾರ್ಯದ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತಾ ಈಗ ನಾನು ನಿಮಗೆ ಈ ಪಾಠದ ಇನ್ನೊಂದು ಅಂಶವಾದಂತಹ ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ವಿದ್ಯಾರ್ಥಿ ಮಿತ್ರರೇ ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಲ್ಲದೆ ಇಪ್ಪತ್ತು ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಇಂದು ಕಾರ್ಯನಿರ್ವಹಿಸ್ತಾ ಇರತಕ್ಕಂಥದ್ದು ಅದರಲ್ಲಿ ಹಲವಾರು ಬ್ಯಾಂಕ್ಗಳನ್ನು ವಿಲೀನಗೊಳಿಸಿರ್ತಕ್ಕಂಥದ್ದನ್ನು ಸಹ ನಾವು ಇತ್ತೀಚೆಗೆ ವೃತ್ತಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನಾವು ನೋಡಿದ್ದೇವೆ ನೋಡಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಹದಿನಾಲ್ಕು ಬ್ಯಾಂಕ್ಗಳು ರಾಷ್ಟ್ರೀಕರಣಗೊಂಡವು ಹೌದಲ್ವಾ ಅದೇ ರೀತಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಆರು ವಾಣಿಜ್ಯ ಬ್ಯಾಂಕ್ಗಳು ರಾಷ್ಟ್ರೀಕರಣಗೊಂಡವು ಈ ಬ್ಯಾಂಕ್ಗಳ ಮಹತ್ವವನ್ನು ಇವತ್ತು ತಿಳಿದುಕೊಳ್ಳೋಣ ಈ ಒಂದು ಆರ್ಥಿಕ ಚಟುವಟಿಕೆ ಸುಗಮವಾಗಿ ನಡಿಬೇಕು ಅನ್ನೋದಾದರೆ ಅದಕ್ಕೆ ಬ್ಯಾಂಕ್ಗಳ ಒಂದು ಪಾತ್ರ ಬಹಳ ಮುಖ್ಯ ಬ್ಯಾಂಕ್ಗಳು ತಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಈ ಒಂದು ವ್ಯಾಪಾರ ಮತ್ತು ವಾಣಿಜ್ಯ ಸುಗಮವಾಗಿ ನಡೆಯೋ ರೀತಿ ಮಾಡ್ತಾ ಇದೆ ಅದನ್ನು ನಾವೀಗ ತಿಳಿದುಕೊಳ್ತಾ ಇದ್ದೇವೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಬ್ಯಾಂಕ್ಗಳು ಮಹತ್ವದ ಪಾತ್ರವನ್ನು ವಹಿಸುತ್ತೆ ಬ್ಯಾಂಕ್ಗಳು ಸಾರ್ವಜನಿಕರ ಉಳಿತಾಯವನ್ನು ಸಂಗ್ರಹಣೆ ಮಾಡಿ ಅವುಗಳನ್ನು ಹೂಡಿಕೆದಾರರಿಗೆ ಒದಗಿಸುತ್ತೆ ಆ ಮೂಲಕ ಬಂಡವಾಳ ಸಂಗ್ರಹಣೆ ಮತ್ತು ಸಂಚಯನದಲ್ಲಿ ಅವು ಪ್ರಮುಖ ಪಾತ್ರವನ್ನು ವಹಿಸೋದನ್ನು ನಾವು ನೋಡ್ತೇವೆ ಅಂದರೆ ಸಾಲವನ್ನು ಪಡಿತಕ್ಕಂಥವ್ರಿಗೆ ಸಾಲದ ರೂಪದಲ್ಲಿ ಮತ್ತು ಠೇವಣಿಯನ್ನು ಇಡಲಿಕ್ಕೆ ಬರ್ತಕ್ಕಂಥವ್ರಿಗೆ ಠೇವಣಿ ಸಂಗ್ರಹವನ್ನು ಮಾಡಿಕೊಂಡು ಅವರಿಗೆ ಬಡ್ಡಿಯನ್ನು ಸಹ ಅದು ಕೊಡುತ್ತೆ ಆ ರೀತಿ ಠೇವಣಿದಾರರಿಂದ ಹಣವನ್ನು ಸಂಗ್ರಹಣೆ ಮಾಡಿ ಹಣದ ಸಂಗ್ರಹಣೆಯಲ್ಲಿಯೂ ಬ್ಯಾಂಕು ಬಹಳ ಮುಖ್ಯವಾದಂತಹ ಒಂದು ಕೆಲಸವನ್ನು ನಿರ್ವಹಿಸುತ್ತೆ ನಿರ್ದಿಷ್ಟ ಅವಧಿ ಠೇವಣಿಗಳಿಗೆ ಅಧಿಕ ಬಡ್ಡಿ ದರ ನೀಡತಕ್ಕಂಥದ್ದು ಕೃಷಿ ಕೈಗಾರಿಕೆ ಮತ್ತು ಸೇವಾ ವಲಯಗಳ ಅಭಿವೃದ್ಧಿಗಾಗಿ ಸಾಲಗಳನ್ನು ಸಹ ಬ್ಯಾಂಕು ನೀಡುತ್ತೆ ಅವು ಹುಂಡಿಗಳನ್ನು ಒಟ್ಟಾಯಿಸುವುದಲ್ಲದೆ ಡ್ರಾಫ್ಟ್ಗಳು ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ನೀಡಿ ಸುಗಮ ವ್ಯವಹಾರಕ್ಕೆ ಒತ್ತು ಕೊಡುತ್ತೆ ಈ ಕೆಲವೊಂದು ಅಂಶಗಳನ್ನು ನೀವು ವ್ಯವಹಾರ ಅಧ್ಯಯನದ ಮೊದಲನೆಯ ಪಾಠವಾದಂತಹ ಬ್ಯಾಂಕಿಂಗ್ ಅಂತಕ್ಕಂತಹ ಒಂದು ಪಾಠದಲ್ಲಿಯೂ ಸಹ ನೀವು ಓದ್ತಿದ್ದೀರಿ ಈ ಎಲ್ಲ ಅಂಶಗಳು ನಮಗೆ ಬ್ಯಾಂಕಿನ ಮಹತ್ವವನ್ನು ಸಾರುತ್ತೆ ವಿದ್ಯಾರ್ಥಿ ಮಿತ್ರರೇ ಈ ಒಂದು ಭಾಗದಲ್ಲಿ ಹಣದ ಮಹತ್ವ ಹಣದ ಕಾರ್ಯಗಳು ಮತ್ತು ಬ್ಯಾಂಕಿನ ಮಹತ್ವ ಎಲ್ಲವನ್ನು ನೀವು ತಿಳಿದುಕೊಂಡ್ರಿ ಇದಕ್ಕೆ ಸಂಬಂಧಿಸಿದಂತೆ ಇನ್ನೂ ಹಲವಾರು ವಿಚಾರಗಳಿದೆ ಅದನ್ನು ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ಪಾಠವನ್ನು ಮಾಡಲಿದ್ದೇನೆ ಈಗ ನಾವು ಪುನರಾವರ್ತನೆಯನ್ನು ನೋಡೋಣ ಈ ಒಂದು ಪಾಠದಲ್ಲಿ ಹಣದ ಅರ್ಥ ಹಣದ ಉಗಮ ಮತ್ತು ಹಣದ ಕಾರ್ಯಗಳು ಹಾಗೂ ಬ್ಯಾಂಕಿನ ಮಹತ್ವವನ್ನು ನಾವು ತಿಳಿದುಕೊಂಡ್ವಿ ವಿದ್ಯಾರ್ಥಿ ಮಿತ್ರರೇ ಆರ್ಥಿಕ ತಜ್ಞ ರಾಬರ್ಟ್ಸನ್ ರವರ ಪ್ರಕಾರ ಹಣದ ಅರ್ಥ ಏನು ಅಂತ ಹೇಳಿ ನೀವು ತಿಳಿದುಕೊಂಡ್ರಿ ಯಾವುದೇ ವಸ್ತುವನ್ನು ಖರೀದಿ ಸಂದರ್ಭದಲ್ಲಿ ಮತ್ತು ಸಾಲವನ್ನು ತೀರಿಸುವ ಸಂದರ್ಭದಲ್ಲಿ ಕೊಡ್ತಕ್ಕಂತಹ ವಸ್ತುವೇ ಹಣ ಅಂಥೇಳಿ ಅವರು ಹೇಳ್ತಾರೆ ಅದೇ ರೀತಿ ಹಣದ ಉಗಮ ಹೇಗಾಯಿತು ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡ್ರಿ ಆ ಹಣದ ವಿಕಾಸದ ವಿವಿಧ ಹಂತಗಳನ್ನು ನೀವು ಅರ್ಥ ಮಾಡ್ಕೊಂಡ್ರಿ ಸಾಟಿ ವಿನಿಮಯ ಪದ್ಧತಿ ಅಂದರೆ ಏನು ವಸ್ತು ರೂಪದ ಹಣ ಅಂದರೆ ಏನು ಅದೇ ರೀತಿ ಬ್ಯಾಂಕ್ ಹಣ ಅಥವಾ ಕಾಗದದ ಹಣ ಮತ್ತು ಪ್ಲಾಸ್ಟಿಕ್ ಹಣ ಈ ಎಲ್ಲ ಹಣದ ವಿವಿಧ ರೂಪಗಳನ್ನು ನೀವು ನೋಡಿದ್ರಿ ಮತ್ತೆ ಈ ಆರಂಭದಲ್ಲಿ ಇದ್ದಂತಹ ಹಣಕ್ಕೂ ನಂತರ ಬಂದಂತಹ ಹಣಕ್ಕೂ ಇರ್ತಕ್ಕಂತಹ ವ್ಯತ್ಯಾಸವನ್ನು ನೀವು ನೋಡಿದ್ರಿ ಆರಂಭದಲ್ಲಿ ನಾವು ಉಪಯೋಗಿಸ್ತಾ ಇದ್ದಂಥ ಹಣದ ದೋಷಗಳೇನು ಯಾವ ಕಾರಣಕ್ಕೆ ಕಾಲಾನಂತರದಲ್ಲಿ ಆ ಒಂದು ಹಣವು ನಶಿಸಿ ಹೋಯಿತು ಮಾನ್ಯತೆಯನ್ನು ಕಳೆದುಕೊಳ್ತು ಅನ್ನೋದನ್ನು ಸಹ ನೀವು ಅರ್ಥ ಮಾಡ್ಕೊಂಡ್ರಿ ಅಷ್ಟೇ ಅಲ್ಲ ಹಣದ ಕಾರ್ಯಗಳು ಯಾವ್ಯಾವುದು ಪ್ರಾಥಮಿಕ ಕಾರ್ಯಗಳು ಅಥವಾ ಪ್ರಮುಖ ಕಾರ್ಯಗಳು ಮತ್ತು ಪೂರಕ ಕಾರ್ಯಗಳು ಅಂತಕ್ಕಂಥ ಎರಡು ವಿವಿಧ ಕಾರ್ಯಗಳನ್ನು ನೀವು ಅರ್ಥ ಮಾಡ್ಕೊಂಡ್ರಿ ಪ್ರಾಥಮಿಕ ಕಾರ್ಯಗಳಲ್ಲಿ ಎರಡು ಬಗೆಯನ್ನು ನೀವು ನೋಡಿದ್ರಿ ಅದೇ ರೀತಿ ಪೂರಕ ಕಾರ್ಯಗಳಲ್ಲಿ ಮತ್ತು ಮೂರು ಬಗೆಯ ಹಣದ ಕಾರ್ಯಗಳನ್ನು ನೀವು ಅಭ್ಯಾಸ ಮಾಡಿದ್ರಿ ಅಷ್ಟೇ ಅಲ್ಲ ಬ್ಯಾಂಕ್ಗಳ ಮಹತ್ವವನ್ನು ನೋಡಿದ್ರಿ ಮತ್ತು ಬ್ಯಾಂಕ್ಗಳ ರಾಷ್ಟ್ರೀಕರಣವನ್ನು ನೀವು ನೋಡಿದ್ರಿ ಬ್ಯಾಂಕ್ಗಳ ಮಹತ್ವವನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ಈ ಎಲ್ಲ ಅಂಶಗಳನ್ನು ಈ ಒಂದು ಪಾಠದಲ್ಲಿ ನೀವು ಕಲ್ತುಕೊಂಡಿದ್ದೀರಿ ಈಗ ಈ ಪಾಠಕ್ಕೆ ಸಂಬಂಧಿಸಿದಂತಹ ಇತರ ಕೆಲವೊಂದು ಅಂಶಗಳನ್ನು ನಾನು ನಿಮಗೆ ಮುಂದಿನ ತರಗತಿಯಲ್ಲಿ ಪಾಠ ಮಾಡಲಿದ್ದೇನೆ ವಿದ್ಯಾರ್ಥಿ ಮಿತ್ರರೇ ಈ ಪಾಠಕ್ಕೆ ಸಂಬಂಧಿಸಿದ ಕೆಲವೊಂದು ಪ್ರಶ್ನೆಗಳನ್ನು ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೇನೆ ಬಿಟ್ಟಪದ ತುಂಬಿಯನ್ನು ನಾನು ನಿಮಗೆ ಕೊಟ್ಟಿದ್ದೇನೆ ಸಾಟಿ ವಿನಿಮಯ ಪದ್ಧತಿಯಲ್ಲಿ ವಸ್ತುಗಳ ಬದಲಿಗೆ ಡ್ಯಾಶ್ ವಿನಿಮಯ ಮಾಡಲಾಗುತ್ತಿತ್ತು ಇದು ನಿಮ್ಮ ಪಠ್ಯಪುಸ್ತಕದ ಪುಟ ಸಂಖ್ಯೆ ನೂರ ಇಪ್ಪತ್ತೆರಡರಲ್ಲಿ ಕೊಡಲಾಗಿದೆ ಇವುಗಳನ್ನು ನೀವು ಉತ್ತರಿಸಿ ಅದೇ ರೀತಿ ಚೆಕ್ಗಳು ಡ್ಯಾಶ್ ಹಣದ ಸಾಧನವಾಗಿದೆ ಇವೆಲ್ಲವೂ ಸಹ ನಿಮ್ಮ ಪಠ್ಯಪುಸ್ತಕದಲ್ಲಿರ್ತಕ್ಕಂಥದ್ದು ಅದೇ ರೀತಿ ಇನ್ನೆರಡು ಪ್ರಶ್ನೆಗಳನ್ನು ನಿಮಗೆ ಕೊಡ್ತಾ ಇದ್ದೇನೆ ಸಾಟಿ ವಿನಿಮಯ ಪದ್ಧತಿ ಎಂದರೇನು ಅದೇ ರೀತಿ ಹಣದ ಅರ್ಥ ಮತ್ತು ಕಾರ್ಯಗಳನ್ನು ವಿವರಿಸಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಪಠ್ಯಪುಸ್ತಕದಲ್ಲಿಯೂ ಸಿಗುತ್ತೆ ನೀವು ಅದನ್ನು ನೋಡಿಕೊಂಡು ಬರೆದು ನೀವು ಶಾಲೆ ಆರಂಭ ಆದ ನಂತರ ನಿಮ್ಮ ಶಿಕ್ಷಕರಿಗೆ ತೋರಿಸ್ತೀರ ಅಲ್ವಾ ನೀವೆಲ್ಲರೂ ಆ ಥರ ಮಾಡ್ತೀರಾ ಅಂತ ಹೇಳಿ ನಾನು ಭಾವಿಸಿದ್ದೇನೆ ತಮ್ಮೆಲ್ಲರಿಗೂ ಶುಭವಾಗಲಿ ನಾನು ಶ್ರೀನಿವಾಸ್ ಪ್ರಸಾದ್ ಎಂ ಸಹ ಶಿಕ್ಷಕರು ಸಂತ ಜೋಸೆಫರ ಇಂಡಿಯನ್ ಪ್ರೌಢಶಾಲೆ ವಿಠಲ್ಮಲ್ಯ ರಸ್ತೆ ಬೆಂಗಳೂರು ತಮ್ಮೆಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು